ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಕೆಲವು ಫೋಟೋಸ್ ಕಳಿಸಿದ್ದೀರಾ, ಅವ್ರ ಹೆಸರು ಹಾಕಿಲ್ಲ, ತೋರಿಸ್ತೀನಿ. ಮತ್ತು ಇಲ್ಲಿ ಒಬ್ಬರು ನೋಡ್ತಾ ಇರ್ಬೋದು, ಬ್ಲೌಸ್ ಕಟ್ಟಿಂಗನ್ನು, ವರ್ಕ್ ಬ್ಲೌಸ್ ಕಟ್ಟಿಂಗ್ ಅವ್ರಿಗೆ ಎಷ್ಟು ಅಳತೆ ಬೇಕೋ ಅಷ್ಟು ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ, ಪರ್ಫೆಕ್ಟಾಗೆ ಮಾಡಿದ್ದಾರೆ ಮಾರ್ಕಿಂಗು. ಮತ್ತು ನೆಕ್ಸ್ಟ್ ನೋಡ್ಬೋದು ನೀವು, ಇದು ಇನ್ನೊಬ್ಬರು ಕಳಿಸಿರೋದು, ತುಂಬ ನಿಮ್ಮದು ನೋಡ್ಕೊಂಡು ಸ್ಟಿಚ್ ಮಾಡಿದ್ದೀವಿ ಅಂತ. ಮತ್ತು ಇಲ್ಲಿ ನಿಮ್ಮ ಎಲ್ಲ ವಿಡಿಯೋ ನೋಡಿ ನೋಡ್ತೀನಿ, ಕಟೋರಿ ಬ್ಲೌಸ್ ಕಟ್ಟಿಂಗ್ ಕಲಿತಿದ್ದು ನಿಮ್ಮಿಂದ, ಅದಕ್ಕೆ ತುಂಬ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಮತ್ತು ಈ ಡಿಸೈನನ್ನು ಸ್ಟಿಚ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಹೆಸರು ಹಾಕಿಲ್ಲ ಫ್ರೆಂಡ್ಸ್, ನಂಬರ್ ಇದೆ ಅಷ್ಟೇನೆ, 3387 ಅಂದ್ಬಿಟ್ಟು ಕೊನೆ ನಂಬರು ಅವ್ರ ಹೆಸರು, ಇದನ್ನು ಹಾಕಿಲ್ಲ ಅವರು. ಮತ್ತು ಇದು ಏನಪ್ಪ ಅಂದರೆ, ಇಲ್ಲಿ ಇವರು ಪಾಪ ಏನು ಮಾಡಿದ್ದಾರೆ ಅಂದರೆ, ನೋಡಿ ಕಟ್ಟಿಂಗ್ ಮಾಡಿದ್ದಾರೆ, ಅವ್ರು ನೋಡ್ಕೊಂಡು ತೋಳು ಕಟ್ಟಿಂಗ್ ಮಾಡಿಲ್ಲ, ಮೇನ್ ಫ್ಯಾಬ್ರಿಕ್ಕಲ್ಲೇನೇ ವರ್ಕ್ ಮಾಡಿಕೊಟ್ಟಿರೋಂಥದ್ದು ನೋಡ್ತಾ ಇರ್ಬೋದು, ವರ್ಕ್ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಪಾಪ. ಅದು ಏನಾಗಿದೆ ಅಂದರೆ, ಇದು ವರ್ಕ್ ಬ್ಲೌಸು, ಅವ್ರೇನು ಮಾಡಿದ್ದಾರೆ ಇಲ್ಲಿ ಕಡಿಮೆ ಕಟ್ ಮಾಡಿಬಿಟ್ಟಿದ್ದಾರೆ, ಕಡಿಮೆ ಆಗಿಬಿಟ್ಟಿದೆ. ಮಾರ್ಕಿಂಗ್ ಮಾಡಿದ್ದು ನಾನು ಆಲ್ರೆಡಿ ತೋರಿಸ್ದೆ ಅಷ್ಟು ಬೇಕಾಗಿತ್ತು. ಈಗ ಇಲ್ಲಿ ಒಂದು ಸ್ವಲ್ಪ ಬ್ಲೌಸು ತುಂಡ ಬರುತ್ತೆ, ಈ ಕಡೆ ತುಂಡ ಬರುತ್ತೆ. ಆದ್ದರಿಂದ ಏನು ಮಾಡಿ, ಫಸ್ಟು ತೋಳು ನಾನು ಆಲ್ರೆಡಿ ತೋರಿಸಿದ್ದೀನಿ, ಫಸ್ಟು ಮೇನು ಇದಕ್ಕೆ ಮಾರ್ಕ್ ಹಾಕ್ಬಿಟ್ಟು ನೀವು ಬರುತ್ತೆ ಅಷ್ಟು ಸಿಗುತ್ತೆ ಅಂದಮೇಲೆ ನೀವು ಕಟ್ ಮಾಡಿ, ಯಾಕಂದರೆ ತುಂಬ ದುಡ್ಡು ಕೊಟ್ಟು ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಅದರಿಂದಲೇ 2-3-4 ವಿಡಿಯೋ ತೋರಿಸಿದ್ದೀನಿ, ತುಂಬ ದುಡ್ಡು ಕೊಟ್ಟು ಅವ್ರು ವರ್ಕ್ ಮಾಡಿಸಿರ್ತಾರೆ. ನೀವು ಯಾವುದೇ ಕಾರಣಕ್ಕೂ ಅವ್ರದ್ದು ಇದನ್ನು ಮಾಡಬೇಡಿ ಅಂತ. ಇಲ್ಲಿ ಅವ್ರು ಹಾಕಿರೋದು ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ಸಾಲ್ಟೇಜ್ ಬಂದೈತೆ, ತೋಳಿನ ಕಟ್ ಮಾಡಿದ್ದಾರೆ ಇಲ್ಲಿ. ಅವ್ರು ವರ್ಕ್ ಮಾಡಿಕೊಡೋರು ಹಂಗೆ ಮಾಡಿರ್ತಾರೆ, ತೋಳನ್ನು ಕಟ್ ಮಾಡಿಕೊಟ್ಬಿಟ್ಟಿರ್ತಾರೆ ಆ ಥರ. ಇದು ಮತ್ತು ಇನ್ನೊಬ್ಬರು ಬಂದು ನನಗೆ ಹೊಲ್ದು ಕಳಿಸಿದ್ದಾರೆ, ನಿಮ್ಮ ಡಿಸೈನ್ ಹೇಗೈತೆ ಅಂತ. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನೀವೆಲ್ಲ ಈ ಥರ ಫೋಟೋಗಳನ್ನ ಕಳಿಸಿದಾಗ. ನೋಡಿ, ಕರೆಕ್ಟ್ ಅಳತೆ ಬೇಕಾಗಿದ್ದಿದ್ದು ಇಷ್ಟು. ಈಗ ಇಲ್ಲಿಗಾನ ಅವ್ರದ್ದು ಕಟ್ಟಾಗಿದೆ, ಈಗ ಅದೇ ಅವ್ರು ಏನಾದರೂ ಪ್ಯಾಚ್ ಮಾಡಿ ಆ ಥರ ಮಾಡಬೇಕಾಗುತ್ತೆ. ಆದ್ದರಿಂದ ಕೇರ್ಫುಲ್ಲಾಗಿ, ಆದಷ್ಟು ಕೇರ್ಫುಲ್ಲಾಗಿ ವರ್ಕ್ ಬ್ಲೌಸ್ಗಳನ್ನ ನೀವು ಕಟ್ಟಿಂಗ್ ಮಾಡಿ, ನಾನು ಅಷ್ಟೇ ಕೇಳೋದು. ಮತ್ತು ನಾನು ಇದನ್ನು ತೋರಿಸ್ಬೇಕಾಗಿತ್ತು ಅಷ್ಟೇ ಫ್ರೆಂಡ್ಸ್. ಮತ್ತು ನಿಮಗೆ ನಾನು ಇಲ್ಲಿ ಏನನ್ನು ತೋರಿಸ್ಬೇಕು ಅಂತಂದರೆ, ನಿನ್ನೆ ಸಾರಿ ಫ್ರೆಂಡ್ಸ್, ನಾನು ಈ ಡಿಸೈನ್ನ ತೋರಿಸ್ಬೇಕು ಅಂದ್ಬಿಟ್ಟು ಮಾಡಿದ್ದೆ, ನಾನು ಇದು ರೆಕಾರ್ಡೇ ಆಗಿಲ್ಲ, ಸಾರಿ. ನನಗೆ ತುಂಬ ನಿಮ್ಗೆ ಸಿಂಪಲ್ ಆಗಿತ್ತು, ಈಸಿ ಮೆಥಡಲ್ಲಿ ಇದ್ದಿದ್ದರಿಂದ ತೋರಿಸೋಣ, ಯಾವ್ದಕ್ಕಾದ್ರೂ ನೀವು ಮಾಡ್ಕೊತೀರಾ ಅಂದ್ಬಿಟ್ಟು. ಇದು ಬಾರ್ಡರ್ ಈ ಥರ ತುಂಬ ದೊಡ್ಡ ಬಾರ್ಡರ್, ಅರ್ಧ ಬಂದಿತ್ತು ಬಾರ್ಡರ್ ಸೀರೆನಲ್ಲಿ. ಇದು ಒಂದು ಕಡೆ ಸೈಡ್ ಅಷ್ಟೇನೆ, ಇದು ಫುಲ್ಲು ಇಲ್ಲಿವರೆಗೂ ಬಾರ್ಡರ್ ಇತ್ತು, ಇಷ್ಟು ಫುಲ್ಲು ಬಾರ್ಡರ್, ಮುಂದೆಗಡೆ ಮಾತ್ರ ಇಷ್ಟು ಈ ಥರ ಪ್ಲೈನ್ ಬಂದಿತ್ತು ಸೀರೆ. ಸೀರೆ ಮತ್ತು ಬ್ಲೌಸ್ ಎರಡು ಒಂದೇ ಕಲರ್ ಇರೋದ್ರಿಂದ ನಾನು ತೋಳಿಗೆ ಏನು ಮಾಡಿದ್ದೆ, ಫುಲ್ಲು ಈ ಕಲರ್ ಬರಲಿ ಅಂತ ತೋಳಿಗೆ ಕಟ್ ಮಾಡ್ಕೊಂಡೆ ಫುಲ್ ಬಾರ್ಡರ್. ಮತ್ತು ನೆಕ್ಸ್ಟು ಕೆಳಗಡೆ ಇದ್ದಿದ್ದನ್ನ ನಾನು ಈ ಥರ ಪ್ಲಾನ್ ಮಾಡಿ ಮುಂದೆಗಡೆ ಬಂದರೂ ಏನಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬ್ಲೌಸ್ ಮುಂದಕ್ಕೆ ಬರಂಗೆ ಮಾಡ್ಕೊಂಡೆ. ಕೆಲವು ಸಲ ನಿಮ್ಗೆ ಏನಾಗುತ್ತೆ ಅಂದರೆ, ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ಇವರು ಡೀಪನ್ನು ನೋಡ್ತಾ ಇರ್ಬೋದು, ನಾನು ಇಷ್ಟು ಡೀಪನ್ನು ಇಟ್ಟಿದ್ದೀನಿ. ಇವ್ರು ಇಡ್ತಾರೆ, ಬ್ರಾಡು ಇಡ್ತಾರೆ, ಡೀಪು ಇಡ್ತಾರೆ, ಎಲ್ಲ ಇಡ್ತಾರೆ. ಅಳತೆ ಬ್ಲೌಸು ಸಹ ತೋರಿಸಿದ್ದೀನಿ, ನನ್ನ ಮನೆ ಬ್ಲ್ಯಾಕ್ ಅಲ್ನಲ್ಲ, ಅವ್ರದ್ದೇ ಇದು, ಅವ್ರದ್ದೇ ಇನ್ನೂ ಒಂದು 4-5 ಬ್ಲೌಸ್ ಐತೆ. ಕೇಳ್ಕೊಂಡ್ರೆ ಬೇಕಾದ್ರೆ ಆರಿ ವರ್ಕ್ ಇರೋದು ಅವ್ರದ್ದು ಐತೆ, ಬೇಕು ಅಂದರೆ ನಿಮ್ಗೆ ಹೆಂಗೆ ಪರ್ಫೆಕ್ಟಾಗಿ ಹೊಲಿಬೇಕು, ಯಾವ ತಪ್ಪನ್ನು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ತುಂಬಾ ನನಗಿಷ್ಟ ಆಯಿತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂತು. ನಾನು ಬ್ಲ್ಯಾಕಲ್ಲಿ ಪೈಪಿಂಗ್ ಕೊಟ್ಟೆ, ಹೈಲೈಟ್ ಆಗುತ್ತೆ ಅಂದ್ಬಿಟ್ಟು ಪಿಂಕ್ ಇರೋದ್ರಿಂದ ತುಂಬ ಇಷ್ಟ ಆಯಿತು. ನಾನು ಆಗಿದೆ ರೆಕಾರ್ಡ್ ಅಂದ್ಕೊಂಡಿದ್ದೆ, ಹಾಗೆ ಇಲ್ಲ. ನಾನು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಂತ ಗೊತ್ತಾಗ್ತೈತೆ. ನೋಡಿ, ಕರೆಕ್ಟಾಗಿ ನಾನು ಈ ಥರ ಬರೋ ಥರ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡೆ. ನೋಡಿ, ಇದು ನಾನು ಇನ್ನು ಈ ಅಳತೆಗೆ ತೆಗೆದುಕೊಂಡು ಕಟ್ ಮಾಡಿದ್ದು. ನಾನು 3 ಇಂಚಸನ್ನು ತೆಗೆದುಕೊಂಡಿದ್ದೆ, ಇದು ನೆಕ್ ಬಂದು 3 ಇಂಚಸನ್ನು ತೆಗೆದುಕೊಂಡು ಕಟ್ ಮಾಡಿದ್ದೆ. ಕಟ್ ಮಾಡಿ ನಾನು ಇಲ್ಲಿ ಒಂದೊಂದೇ ಪೀಸ್ಗೆ ಕೂಡಿಸಿದ್ದೀನಿ ಫ್ರೆಂಡ್ಸ್, ಒಂದೊಂದೇ ಪೀಸ್ಗಳನ್ನು ಕಟ್ ಮಾಡ್ಕೊಂಡು ಕೂಡಿಸಿದ್ದೀನಿ. ಒಂದೊಂದೇ ಪೀಸ್ಗೆ ಬಾರ್ಡರ್ನ ಇಷ್ಟಾಗಲ ಬಾರ್ಡರ್ ನನಗೆ ಸಿಕ್ಕಿರಲಿಲ್ಲ, ಇಷ್ಟೇ ಆಗಲ ಬಾರ್ಡರ್ ಇದ್ದಿದ್ದು. ಅದು ಎಷ್ಟಾಗಲ ಇತ್ತು ಅಂದರೆ, ಮಿಕ್ಕಿರೋದನ್ನೆಲ್ಲ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟಾಗಲ ಮಾತ್ರನೇ ಉಳಿದಿತ್ತು ನಾನು ನೇರಕ್ಕೆ. ಏನು ಅವರು ಡಿಸೈನ್ ಮಾಡಿ ಅಂತಾರೆ, ನನಗೇನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅವಾಗೇನು ಮಾಡಿದೆ, ಎಲ್ಲ ಪೀಸಸ್ಗಳನ್ನ ನಮ್ಮದು ಫುಲ್ಲು ನಾವು ಕೊಟ್ಟು ಮಾಡ್ತೀನಿ, ಒಂದೇ ಪೀಸು ಅಂದರೆ ನಮ್ಗೆ ಇಷ್ಟ ಆಗಲ ಬೇಕಾಗಿತ್ತು. ಅವಾಗೇನು ಮಾಡಿದೆ ನಾನು, ಎಲ್ಲ ಒಂದೊಂದೇ ಪೀಸ್ಗಳನ್ನ ಅಂದರೆ ಸೇಮ್ ಮಾಡ್ತೀನಿ, ಅಲ್ಲಿ 3-3 ಇಂಚ್ಗೆ ಒಂದೊಂದು ಫ್ಲವರ್ ಥರ ಮಾಡಿಬಿಟ್ಟು ಕಟ್ ಮಾಡ್ಕೊಂಡು
ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಸ್ವಲ್ಪ ಕಡಿಮೆನೇ ತೆಗೆದುಕೊಂಡ್ರೆ ನಾನು ಜಾಸ್ತಿ ತೆಗೆದುಕೊಂಡಿದ್ದೆ. ಆಮೇಲೆ ಏನು ಮಾಡಿದೆ, ಒಂದು ಸ್ವಲ್ಪ ಇಲ್ಲಿ ಕೊಡಬೇಕಾದ್ರೆ ಕಡಿಮೆ ಕೊಟ್ಟೆ, ಆವಾಗ ಪರ್ಫೆಕ್ಟಾಗಿ ಬಂತು. ಆ ಥರ ನೋಡ್ಕೊಂಡು ಇಷ್ಟೇ ಬಟ್ಟೆ, ಇಷ್ಟೇ ಅಗಲದ ಬಟ್ಟೆ, ಉದ್ದ ಬಂದು ಒಂದು 3.25 meters ಇತ್ತು. ಸೇಮ್ ಒಂದೇ ಅಳತೆ ಹಿಂಗೆ ಫುಲ್ಲು ಇದ್ದಾಗ ಇಷ್ಟು ಅಳತೆಯಲ್ಲಿ ಈ ಡಿಸೈನನ್ನು ಮಾಡಿದ್ದೀನಿ. ಫ್ರೆಂಡ್ಸ್ ಸಿಂಪಲ್ಲಾಗಿರುತ್ತೆ, ಒಂಥರ ಏನು ಹೆವಿ ಅನಿಸಲ್ಲ, ಮತ್ತು ಈಸಿಯಾಗಿ ಮಾಡಬೇಕಾದ್ದು ಏನಿಲ್ಲ. ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೀಪನ್ನು ಕಟ್ ಮಾಡ್ಕೊಳ್ರಿ. ಯಾವ ಥರ ಹೊಲಿಯೋದು ಅಂತ ಹೇಳ್ತೀನಿ, ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸನ್ನು ತೆಗೆದುಕೊಂಡು 3 inches, ನೀವು 3 inches ಮಾಡಿ ಫ್ರೆಂಡ್ಸ್, 3 inches ನಾವು ಇಲ್ಲಿ ತೆಗೆದುಕೊಳ್ಳಿ. ಯಾಕಂದರೆ ಅಲ್ಲಿ ನೆಕ್ಕು ನಾವೇನು ಇದನ್ನು ಕಟ್ ಮಾಡ್ಕೊಂಡಿರ್ತೀವೋ ಅದೇ ಬರುತ್ತೆ ಬ್ಲೌಸಲ್ಲಿ. ಕ್ಯಾನ್ವಾಸಲ್ಲಿ ನಾವು ಕ್ಯಾನ್ವಾಸ್ ಆಗ್ತಿಲ್ಲ ಇರೋದ್ರಿಂದ 3 inches ಮಾಡ್ಕೊಂಡು 3 inches ನೆಕ್ಕನ್ನು ತೆಗೆದುಕೊಳ್ಳಿ. ಅಲ್ಲಿಂದ ಬಂದು 3 inches ಒಂದು ಇಲ್ಲಿಂದ ಇಲ್ಲಿಗೆ 3 inches, ಆ ಥರ 3 inches ನೋಡ್ತಾ ಇರ್ಬೋದು. ನಾನು 3 inches ಒಂದೊಂದು ಈ ಥರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 3 inches, ಇಲ್ಲಿಂದ 3 inches ಈ ಥರ ಮಾಡ್ಕೊಂಡು ನಾನೇನು ಮಾಡಿದೆ, ಒಂದು ಮಾರ್ಕನ್ನು ಹಾಕ್ಕೊಂಡು ಆ 3 inches ಮೇಲಕ್ಕೆ ಹಿಂಗೆ 1 inches ವ್ಯತ್ಯಾಸ ನೋಡಿ, ಇಲ್ಲಿಂದ ಇಲ್ಲಿಗೆ 1 inches ಐತೆ, ನೋಡ್ತಾ ಇರ್ಬೋದು. ಹಿಂಗೆ 1 inches ಉದ್ದ ಸೆಂಟರಲ್ಲಿ ತೆಗೆದುಕೊಂಡು ಈ ಥರ ಒಂದು ಶೇಪನ್ನು ಕೊಟ್ಟು ಸೇಮ್ 3 inches 1 inches ಇದು ಅಗಲ 3 inches ಉದ್ದ ಈ ಥರ ತೆಗೆದುಕೊಂಡು ಅವಕ್ಕೆ ನಾನು ಒಂದೊಂದೇ ಪೀಸ್ಗಳನ್ನ, ಈ ಒಂದೊಂದೇ ಪೀಸ್ಗಳು ಒಳಗಡೆ ಕ್ಯಾನ್ವಾಸ್ ಇದೆ ಫ್ರೆಂಡ್ಸ್, ಇಲ್ಲೇನಿತ್ತು ಕ್ಯಾನ್ವಾಸ್ ಅದನ್ನೆಲ್ಲ ಹಾಕಿದ್ದೀನಿ. ಈ ಒಂದೊಂದೇ ಇವಕ್ಕೇನೇ ಪೈಪಿಂಗನ್ನು ಕೊಟ್ಟು ಮೊದಲು ಇವನ್ನು ಟಚ್ ಮಾಡಿ ಆಮೇಲೆ ನೆಕ್ಸ್ಟು ಲಾಸ್ಟಿಗೆ ಪೈಪಿಂಗನ್ನು ಕೊಟ್ಟೆ. ಒಳಗಡೆಗೆ ನಾನು ಯಾವುದೇ ಕ್ಯಾನ್ವಾಸನ್ನು ಹಾಕಿಲ್ಲ, ಡೈರೆಕ್ಟಾಗಿ ಸ್ಟಿಚ್ಚನ್ನು ಮಾಡಿರೋದು ಈ ಡಿಸೈನು. ಮತ್ತು ನೀವು ಅಕಸ್ಮಾತ್ ಈ ಡಿಸೈನ್ ಬೇಕಾದರೂ ನೆಕ್ಕಿಗೆ ಮಾಡ್ಕೊಬೋದು ಫ್ರೆಂಡ್ಸ್. ಇವೇನು ನಾನು ಈ ಥರ 3 inches ಮಾಡಿದ್ದೀನೋ, ಆದರೆ ಇದೊಂದು ಸ್ವಲ್ಪ ಕಡಿಮೆ ಮಾಡಿ, ಈ ಮೂಲೆ ಏನಿದೆಯೋ ಅದನ್ನು ಚೂರು ಈ ಥರ ಕಡಿಮೆ ಮಾಡಿದ್ರೆ ತುಂಬ ರಿಚ್ಚಾಗಿ ಬರುತ್ತೆ. ಈ ಡಿಸೈನ್ ಮಾಡಿಬಿಟ್ಟು ಇದಕ್ಕೆ ಕಾಂಟ್ರಾಸ್ಟಲ್ಲಿ ಇವೆರಡು ಮೂಲೆಗಳನ್ನ ಒಂದು ಸ್ವಲ್ಪ 1 inches ಗ್ಯಾಪನ್ನು ತೆಗೆದುಕೊಡಿ ಫ್ರೆಂಡ್ಸ್, 3.25 inches ಗ್ಯಾಪನ್ನು ತೆಗೆದುಕೊಂಡ್ರೆ ಅವಾಗ ಏನು ಒಂದು ತವರೆ ಹೂದು ಪೆಟಲ್ಸ್ ಇರುತ್ತೋ ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ಇದನ್ನು ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ ನೀವು, ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇವೆಲ್ಲ ಒಂದೇ ಇರಲಿ. ಇದೇ ಥರ ಮಾಡಿಬಿಟ್ಟು ಇದಕ್ಕೆ ಕಾಂಟ್ರಾಸ್ಟಲ್ಲಿ ಪೈಪಿಂಗನ್ನು ಕೊಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಹೇಳಬೇಕಾಗಿತ್ತು. ಇದನ್ನು ಡಿಸೈನ್ ಬೇಕಾದರೆ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಕಡಿಮೆ ಬಟ್ಟೆ ಇದ್ದಾಗ ಕೂಡ ಒಂದು 2 inches ಅಗಲ ಮತ್ತು ಒಂದು 3.25 meters ಬಟ್ಟೆ ಇದ್ದಾಗ ಯಾವ ಥರ ಈ ಡಿಸೈನನ್ನು ಸಿಂಪಲಾಗಿ ಕೊಡಬೇಕು ಅಂತ ನೋಡ್ತಾ ಇದ್ದೀರಾ. 2 inches ಆಗಲ್ಲ ಅಷ್ಟೇ ನಾನು ತೆಗೆದುಕೊಂಡಿರೋದು. ಏನು ಈ ಪೆಟಲ್ಸ್ಗಳು ಇದ್ವು, ಈ ಪೆಟಲ್ಸ್ಗಳನ್ನ ಇವ್ರ ಮೇಲೆ ಇಟ್ಟು ಐರನ್ ಮಾಡ್ಕೊಂಡೆ, ಅವಕ್ಕೆ ಪೈಪಿಂಗನ್ನು ಕೊಟ್ಟು ಜೋಡಿಸಿದ್ದೀನಿ ಅಷ್ಟೇನೇ. ತುಂಬ ಈಸಿಯಾಗಿ ಚೆನ್ನಾಗಿ ಬಂತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾರೋ ಕೇಳಿದ್ರು ಇದನ್ನು ಹೇಳಬೇಕಿತ್ತು ಫ್ರೆಂಡ್ಸ್, ಅವರು ಏನು ತೋರಿಸಿದ್ರು ಅದನ್ನು, ಮತ್ತು ಅವ್ರದ್ದು ಕಟಿಂಗ್ ನಾನು ಅದನ್ನು ಹೇಳಬೇಕಿತ್ತು. ಏನು ಟಿಪ್ಸ್ ಅಂದರೆ, ಫಸ್ಟು ನೀವು ಇದು ಏನು ನಮ್ಮದು ಇದು ಬರುತ್ತೆ ಮುಂಭಾಗದ ಪೀಸ್, ಅದನ್ನು ನೋಡ್ಕೊಂಡು ತೋಳನ್ನು ಕಟ್ ಮಾಡಿ ಫ್ರೆಂಡ್ಸ್. ಅದನ್ನು ಬಿಟ್ಟರೆ ಏನೂ ಇಲ್ಲ. ತೋಳು ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ಟು ನೋಡ್ರೆ ಮುಂಭಾಗದಲ್ಲಿ ನೀವು ಒಮ್ಮೆ ಪ್ಯಾಚ್ ಮಾಡಿದ್ರೆ ಅಷ್ಟು ರೇಷ್ಮೆ ಸೀರೆ ಚೆನ್ನಾಗಿ ಕಾಣಿಸಲ್ಲ, ನೋಡ್ಕೊಂಡು ಕಟ್ ಮಾಡಿ ಅಷ್ಟೇನೇ. ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಫ್ರೆಂಡ್ಸ್, ಎಷ್ಟೊಂದು ಜನ ಕೋಆಪ್ರೇಟ್ ಮಾಡ್ತಿದ್ದೀರಾ, ನನ್ನ ವಿಡಿಯೋಸ್ಗಳು ನೋಡ್ತಿದ್ದೀರಾ, ನೋಡಿ ಸ್ಟಿಚಿಂಗ್ ಮಾಡ್ತಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಈ ಡಿಸೈನನ್ನು ತೋರಿಸ್ತೀನಿ. ಮತ್ತು ಆ ತೋರಿಸಿದ್ನಲ್ಲ ನಾನು ಏನು ಈ ಥರ ಕಟ್ಟಿಂಗ್ ಆ ಥರನೂ ಮಾಡಿ ನಾನು ಕ್ಲೂ ಕೊಟ್ಟಿದ್ದೀನಿ ಹೆಂಗೆ ಮಾಡೋದು ಅಂತ, ಅದು ಪೈಪಿಂಗ್ ಕೊಡಿ ತುಂಬಾ ರಿಚ್ ಆಗಿರುತ್ತೆ ಅದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈಗ ಮತ್ತೆ ಏನು ಹೇಳಬೇಕು, ಅದೇ 42 ಎದೆ ಸುತ್ತಳ್ತಿದ್ದು ಬೋಟ್ ನೆಕ್, ಬ್ಯಾಕಲ್ಲಿ ಬೋಟ್ ನೆಕ್, ಫ್ರಂಟಲ್ಲಿ ನಾರ್ಮಲ್ ಉಕ್ಸಿಟ್ಟು ಕಟ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಅದು ನೆಕ್ಸ್ಟ್ ವಿಡಿಯೋ ಅದೇ ಇರುತ್ತೆ. ಮತ್ತು ನೆನ್ನೆ ಒಂದು ಲಾಂಗ್ ಗೌನನ್ನು ಕಟ್ ಮಾಡಿದ್ದೆ, ಅದು ಕೂಡ ವಿಡಿಯೋ ಮಾಡಬೇಕು, ಖಂಡಿತ ನಾನು ತೋರಿಸ್ತೀನಿ. ಎರಡು ಇವತ್ತೊಂದು ನಾಳೆ ಒಂದು ಬರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲರೂ. ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡಿದೆ. ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.